ಮಂಗಳೂರಿನಲ್ಲಿ ಯುವತಿ ಮೇಲೆ ಪೊಲೀಸ್ ಅತ್ಯಾಚಾರ ಪ್ರಕರಣ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಮಂಗಳೂರಿನಲ್ಲಿ ಯುವತಿ ಮೇಲೆ ಪೊಲೀಸ್ ಅತ್ಯಾಚಾರ ಪ್ರಕರಣ ಸಂಬಂಧಪಟ್ಟಂತೆ ಐಜಿಪಿ ಎಸ್ಪಿ ನೇತೃತ್ವದಲ್ಲಿ ಆರೋಪಿ ಶಿವರಾಜ್ನ ವಿಚಾರಣೆ ಮಾಡಲಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ಠಾಣೆಯಲ್ಲಿ ವಿಚಾರಣೆ ನಡೆಯುತ್ತಿದೆ. ಪಶ್ಚಿಮ ವಲಯ ಐಜಿಪಿ ದೇವ್ಜ್ಯೋತ್ರಿ, ಎಸ್ಪಿ ರಿಷಿಕೇಶ್ ನೇತೃತ್ವದಲ್ಲಿ ವಿಚಾರಣೆ ನಡೆಯುತ್ತಿದೆ. ಕಡಬ ಠಾಣೆ ಪೊಲೀಸ್ ವಿರುದ್ಧ ಕೇಳಿಬಂದಂತಹ ಅತ್ಯಾಚಾರ ಆರೋಪದ ಹಿನ್ನೆಲೆಯಲ್ಲಿ ಅವರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಯುವತಿ ತಂದೆಯಿಂದ ದೂರನ್ನ ದಾಖಲು ಮಾಡಲಾಗಿತ್ತು. ಗರ್ಭವತಿಯಾದ ಬಳಿಕ ಗರ್ಭಪಾತವನ್ನ ಕೂಡ ಮಾಡಿಸಿದ ಬಗ್ಗೆ ದೂರನ್ನ ನೀಡಿದ್ದಾರೆ ಆ ಯುವತಿಯ ತಂದೆ. ಏನಿಟ್ಟಿನಲ್ಲಿ ಆ ತಂದೆಯ ದೂರಿನ ಅನ್ವಯ ಈಗ ಅವರನ್ನ ಏನು ವಿಚಾರಣೆ ಮಾಡಲಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ಠಾಣೆಯಲ್ಲೇ ವಿಚಾರಣೆ ನಡೆಸಲಾಗ್ತಾ ಇದೆ. ಯುವತಿ ಪೊಲೀಸ್ ಅತ್ಯಾಚಾರ ಪ್ರಕರಣ ಸಂಬಂಧಪಟ್ಟಂತೆ ಐಜಿಪಿ ಎಸ್ಪಿ ನೇತೃತ್ವದಲ್ಲಿ ಆರೋಪಿ ಶಿವರಾಜ್ನನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಅದು ಏನ ಯುವತಿ ಏನಿದ್ದಾಳೆ, ಆ ತಂದೆ ಏನ್ ಕೊಟ್ಟಿದ್ದಾರೆ ದೂರು, ಆ ದೂರಿನ ಮೇರೆಗೆ ಅವರನ್ನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ಅತ್ಯಾಚಾರಕ್ಕೆ ಯುವತಿ ಒಳಗಾಗಿದ್ದ ಸಂದರ್ಭದಲ್ಲಿ ಕೇಸ್ ಸಂಬಂಧ ಸಮನ್ಸ್ ನೀಡಲು ಪೊಲೀಸರು ಬಂದಿದ್ರು. 6 ತಿಂಗಳ ಹಿಂದೆ ಮನೆಗೆ ಬಂದಿದ್ದ ವೇಳೆ ಯುವತಿ ಪರಿಚಯ ಆಗಿದ್ದಾಳೆ. ಕೇಸ್ ಮುಗಿದಿದ್ರು ಬೇರೆ ಬೇರೆ ನೆಪ ಒಡ್ಡಿ ಆತ ಮನೆಗೆ ಬರುತ್ತಿದ್ದ. ಮದುವೆ ಆಗುವುದಾಗಿ ನಂಬಿಸಿ ಯುವತಿ ಜೊತೆ ಲೈಂಗಿಕ ಸಂಪರ್ಕವನ್ನು ಹೊಂದಿದ್ದಂತೆ. ತಾನು ಗರ್ಭಿಣಿಯಾದ ಬಳಿಕ ಮನೆಯವರಿಗೆ ಬಾಲಕಿ ವಿಷಯವನ್ನ ತಿಳಿಸಿದ್ದಾಳೆ. ಈ ವೇಳೆ ಶಿವರಾಜ್ ಗರ್ಭಪಾತಕ್ಕೆ ದುಡ್ಡು ಕೊಡ್ತೇನೆ ಅಂತ ಹೇಳಿ ಬೆದರಿಕೆ ಕೂಡ ಹಾಕಿದ್ನಂತೆ. ಸದ್ಯ ಶಿವರಾಜ್ ವಿರುದ್ಧ ಕಡಬ ಪೊಲೀಸ್ ಠಾಣೆಗೆ ದೂರನ್ನ ನೀಡಲಾಗಿದೆ. ಈ ಹಿನ್ನೆಲೆ ಐಜಿಪಿ ಎಸ್ಪಿ ನೇತೃತ್ವದಲ್ಲಿ ಆರೋಪಿ ಶಿವರಾಜ್ನನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಓಕೆ, ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಪ್ರಜ್ವಲ್. ಪ್ರಜ್ವಲ್, ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತ್ಕೊಂಡು ಈ ರೀತಿ ಕೆಲಸಗಳನ್ನ ಮಾಡಿರ್ತಾರೆ ಅಂದ್ರೆ ನಿಜಕ್ಕೂ ಒಂದ್ ರೀತಿ ತಲೆ ತಗ್ಗಿಸುವಂತ ವಿಚಾರ ಕೂಡ ಹೌದು. ಒಂದು, ಎರಡನೇದು, ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಐಜಿಪಿ ಎಸ್ಪಿ ನೇತೃತ್ವದಲ್ಲಿ ಆರೋಪಿ ಶಿವರಾಜ್ನ ವಿಚಾರಣೆ ಮಾಡಲಾಗ್ತಾ ಇದೆ. ವಿಚಾರಣೆ ಸಂದರ್ಭದಲ್ಲಿ ಏನಂತ ಆತ ಹೇಳಿದ್ದಾರೆ, ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಹಾಕಿದ್ದಾರೆ ಪೊಲೀಸರು? ಖಂಡಿತವಾಗ್ಲು ದಿವ್ಯಾ, ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಘಟನೆ ನಡೆದು ತುಂಬಾ ದಿನಗಳ ಬಳಿಕ ಅವರ ತಂದೆ ಅತ್ಯಾಚಾರಕ್ಕೆ ಒಳಗಾಗಿರುವಂತಹ ತಂದೆ ಅವರು ಪ್ರಕರಣವನ್ನ ದಾಖಲಿಸಿರುವಂತದ್ದು. ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಸಿಬ್ಬಂದಿಯನ್ನ ಈ ಒಂದು ಅತ್ಯಾಚಾರ ಬೆಸಗಿದ್ದಾನೆ, ಅವನನ್ನ ಬಂಧನ ಮಾಡಿ ವಿಚಾರಣೆಯನ್ನ ಕೂಡ ಮಾಡಿರುವಂತದ್ದು. ನಿನ್ನೆ ಈ ಒಂದು ಪ್ರಕರಣ ಬೆಳಕಿಗೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದ್ದಂತೆ ಅವನ ಮೇಲೆ ಪ್ರಕರಣವನ್ನ ದಾಖಲಿಸುವಂತ ಕೆಲಸವನ್ನ ಒಂದು ಆ ಹೆಣ್ಣು ಮಗಳ ತಂದೆ ಪ್ರಕರಣವನ್ನ ದಾಖಲಿಸ್ತಾರೆ. ಅದರ ಬಳಿಕ ಸ್ಥಳಕ್ಕೆ ಎಸ್ಪಿ ಭೇಟಿ ಕೊಟ್ಟು ಅದನ್ನ ಪರಿಶೀಲನೆಯನ್ನ ಮಾಡ್ತಾರೆ. ಇಂದು ಆ ಒಂದು ಪ್ರಕರಣ ಒಂದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿದ್ದಂತೆ ಐಜಿಪಿ ಕೂಡ ಆ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಬಂಧನಕ್ಕೊಳಗಾಗಿರುವಂತ ಶಿವರಾಜ್ ಇದ್ದಾನೆ, ಶಿವರಾಜ್ ಏನೇ ಪೊಲೀಸ್ ಸಿಬ್ಬಂದಿ ಶಿವರಾಜ್ ಏನಿದ್ದಾನೆ ಅವನನ್ನ ವಿಚಾರಣೆ ನಡೆಸುವಂತ ಕೆಲಸವನ್ನ ಕೂಡ ನಡೆಸಿರುವಂತದ್ದು. ಸದ್ಯ ವಿಚಾರಣೆ ವೇಳೆಯಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ಪ್ರಶ್ನೆ ಸುರಿಮಳೆಯನ್ನ ಹಾಕಿರುವಂತದ್ದು, ಎಷ್ಟು ದಿನಗಳ ಹಿಂದೆ ಈ ಒಂದು ಘಟನೆ ನಡೆಸಿರುವಂತದ್ದು ಮತ್ತು ಯಾವುದೆಲ್ಲ ಬೆದರಿಕೆ ಹಾಕಿರುವಂತದ್ದು ಕೂಡ ದೂರಲ್ಲಿ ದಾಖಲಿಸಿರುವಂತದ್ದು, ಆ ನಿಟ್ಟಿನಲ್ಲಿ ಯಾವ ರೀತಿ ಬೆದರಿಕೆ ಹಾಕಿದ್ದಾರೆ ಎಂಬುದರ ಬಗ್ಗೆ ಕೂಡ ಮಾಹಿತಿಯನ್ನ ಪಡೆದುಕೊಳ್ಳುವಂತದ್ದು. ಯಾಕಂದ್ರೆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಮನ್ಸ್ ಕೊಡ್ಲಿಕ್ಕೆ ಮನೆಗೆ ಹೋಗ್ತಿದ್ದ ಸಂದರ್ಭದಲ್ಲಿ ಈ ರೀತಿ ಕಾಂಟ್ಯಾಕ್ಟ್ ಆಗಿ ಅವರ ಮೇಲೆ ಸತತವಾಗಿ ಅತ್ಯಾಚಾರ ಬೆಸಗಿದ್ದಾರೆ ಮತ್ತು ಲೈಂಗಿಕ ಸಂಪರ್ಕವನ್ನು ಹೊಂದಿದ್ದಂತ ಈಗ ಅವರು ತಂದೆ ದೂರಲ್ಲಿ ದಾಖಲಾಗಿರುವಂತದ್ದು, ಆ ನಿಟ್ಟಿನಲ್ಲಿ ಎಷ್ಟು ಬಾರಿ ಮನೆಗೆ ಹೋಗಿದ್ದಾನೆ ಎಂಬುದರ ಬಗ್ಗೆ ಕೂಡ ಈಗ ಒಂದು ಮಾಹಿತಿ ಬಂಧನಕ್ಕೊಳಗಾಗಿದ್ದ ಶಿವರಾಜ್ ಜೊತೆ ಮಾಹಿತಿಯನ್ನು ಪಡೆದುಕೊಳ್ತಿರುವಂತದ್ದು. ಸದ್ಯ ಪ್ರಕರಣದ ಸಂಬಂಧಿಸಿದಂತೆ ಶಿವರಾಜ್ ಏನು ಬಂಧನ ಆಗಿದ್ದಾನೆ ಅವರ ವಿಚಾರಣೆ ಇನ್ನು ಕೂಡ ಮುಂದಿರುವಂತದ್ದು. ದಿವ್ಯಾ, ಅಥವಾ ಏನ್ ಹೇಳಿದ್ದಾನೆ ಅನ್ನೋದ್ರ ಬಗ್ಗೆ ಏನಾದ್ರೂ ವಿಚಾರ ಗೊತ್ತಾಗಿದೆಯಾ, ಅಥವಾ ಒಪ್ಕೊಂಡಿದ್ದಾನಾ ಅಥವಾ ಇಲ್ಲ ಅಂತ ಹೇಳಿದ್ದಾನಾ, ಏನು? ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧನಕ್ಕೊಳಗಾಗಿದ್ದ ಸಂದರ್ಭದಲ್ಲಿ ಅವನು ಅಜ್ಞಾತ ಸ್ಥಳದಲ್ಲಿದ್ದ, ಅದರ ಬಳಿಕ ಅವನನ್ನ ಪತ್ತೆ ಹಚ್ಚುವ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿದ್ರು. ಸದ್ಯ ಬಂಧನದಲ್ಲಿದ್ದಾನೆ, ವಿಚಾರಣೆಯನ್ನ ಕಂಟಿನ್ಯೂ ಆಗಿ ನಡೆಸಿದ್ದಾರೆ. ಯಾಕಂದ್ರೆ ಸುಮಾರು 5.5 ತಿಂಗಳ ಒಂದು ಗರ್ಭಿಣಿ ಆಗಿದ್ದರಿಂದ ಎಬೋರ್ಷನ್ ಅನ್ನ ಮಾಡಿಸಿ ಎಂಬ ಬೆದರಿಕೆಯನ್ನ ಅವರ ಮನೆಯವರಿಗೆ ಹಾಕ್ತಾನೆ. ಆ ಒಂದು ಸಂದರ್ಭದಲ್ಲಿ 35,000 ರೂಪಾಯಿಯನ್ನ ಅವರ ಅಕೌಂಟ್ಗೆ ಕೂಡ ಹಾಕಿದ್ದಾನೆ ಎಂಬ ಮಾಹಿತಿಯನ್ನ ದೂರಲ್ಲಿ ದಾಖಲಿಸಿರುವಂತದ್ದು. ಆ ನಿಟ್ಟಿನಲ್ಲಿ ಇನ್ನೂ ಕೂಡ ವಿಚಾರಣೆಯನ್ನ ಮುಂದುವರಿಸಿರುವಂತ
ಅಂತದ್ದು ಸದ್ಯ ಎಸ್ಪಿ ಇದರ ಬಗ್ಗೆ ಯಾವುದೇ ಒಂದು ಮಾಧ್ಯಮಗಳಿಗೆ ಮಾಹಿತಿಯನ್ನ ಕೊಡ್ತಾ ಇಲ್ಲ ಯಾಕಂದ್ರೆ ಪೊಲೀಸ್ ಅಧಿಕಾರಿಯಾಗಿದ್ದುಕೊಂಡು ಈ ಒಂದು ಕೃತ್ಯವನ್ನ ಎಸಗಿದ್ರಿಂದ ಅದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇಲ್ಲ ಸದ್ಯ ವಿಚಾರಣೆ ನಡೆಯುತ್ತಿದೆ ಎಂಬ ಮಾಹಿತಿಯನ್ನ ಸದ್ಯ ಟಿವಿ 5 ಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಸದ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ವಿವಿಧ ಹಿಮ್ಮದಲ್ಲಿ ತನಿಖೆಯನ್ನ ನಡೆಸುತ್ತಿದ್ದಾರೆ ಯಾಕಂದ್ರೆ ಬೆದರಿಕೆ ಒಂದು ಅಬೋರ್ಷನ್ ಮಾಡುವಂತೆ ಬೆದರಿಕೆ ಆಗಿದ್ದಾರೆ ಇಲ್ಲದಿದ್ದರೆ ಮದುವೆಗೆ ಅಂತ ಮದುವೆ ಆಗುವಂತ ಅವರ ಮನೆಯವರು ಒತ್ತಾಯ ಮಾಡಿದ್ರು ಕೂಡ ನಾವು ಮದುವೆಯಾಗುವುದಿಲ್ಲ ಅಬೋರ್ಷನ್ ಮಾಡಲಿಕ್ಕೆ ಹಣವನ್ನ ಕೊಡ್ತೇನೆ ಎಂಬ ಮಾಹಿತಿಯನ್ನ ಈ ಒಂದು ಪ್ರಕರಣದಲ್ಲಿ ದೂರಲ್ಲಿ ಇರುವಂತದ್ದು ಆ ನಿಟ್ಟಿನಲ್ಲಿ ಸದ್ಯ ಇನ್ನೂ ಕೂಡ ವಿಚಾರಣೆ ಮುಂದುವರೆದಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ದಿವ್ಯ ಓಕೆ ಈಗ ಎಲ್ಲಿ ತನಕ ಬಂದಿದೆ ವಿಚಾರಣೆ ಏನು ಏನಾಗ್ತಾ ಇದೆ ಈಗ ಯುವತಿಯ ತಂದೆ ಏನ್ ಹೇಳ್ತಾರೆ ಮತ್ತು ಯುವತಿಯ ಕಂಡೀಷನ್ ಹೇಗಿದೆ ಈಗ ಖಂಡಿತವಾಗ್ಲೂ ಈ ಒಂದು ವಿಷಯ ಮನೆಯವರಿಗೆ ಗೊತ್ತಾದ ಸಂದರ್ಭದಲ್ಲಿ ಅವರನ್ನ ಆ ಹೆಣ್ಮಗಳನ್ನ ತಾಯಿ ಜೊತೆ ಆಸ್ಪತ್ರೆಗೆ ಕಳಿಸ್ತಾರೆ ಆ ಒಂದು ಸಂದರ್ಭದಲ್ಲಿ ಅದನ್ನ ಎಬೋಷನ್ ಮಾಡ್ಲಿಕ್ಕೆ ಮನೆಯವರೇ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿರುವಂತದ್ದು ಸದ್ಯ ಪ್ರಕರಣದ ಒಂದು ದೂರಿನಲ್ಲಿ ಕೂಡ ಅದೇ ರೀತಿಯ ಒಂದು ದೂರನ್ನ ಅವರ ತಂದೆ ಕೊಟ್ಟಿರುವಂತದ್ದು ಈ ಒಂದು ಒಂದು ಪ್ರಕರಣದ ಬಗ್ಗೆ ಅವರ ತಂದೆ ಹೇಳಿರುವ ಪ್ರಕಾರ ನಮಗೆ ಯಾವುದೇ ಒಂದು ಮಾಹಿತಿ ಸಿಗಲಿಲ್ಲ ಅತ್ಯಾಚಾರವಾಗಿ ಸುಮಾರು 5.5 ತಿಂಗಳು ಒಂದು ಕಳೆದ್ರು ಕೂಡ ಆ ಒಂದು ಹೆಣ್ಣು ಮಗಳ ಒಂದು ದೇಹದಲ್ಲಿ ಒಂದು ಬದಲಾವಣೆ ಕಂಡ ಸಂದರ್ಭದಲ್ಲಿ ನಾವು ಅವರ ಹತ್ರ ಮಾಹಿತಿಯನ್ನ ಪಡೆದ ಸಂದರ್ಭದಲ್ಲಿ ಈ ಒಂದು ಅತ್ಯಾಚಾರವಾಗಿದೆ ಮತ್ತು ಲೈಂಗಿಕ ಸಂಪರ್ಕವನ್ನು ಹೊಂದಿದೆ ಎಂಬ ಮಾಹಿತಿಯು ಗೊತ್ತಾಗುತ್ತೆ ಆ ಒಂದು ಸಂದರ್ಭದಲ್ಲಿ ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸ ಮಾಡಿದ್ದಾರೆ ಮತ್ತು ಯಾರು ಈ ಒಂದು ಗರ್ಭಿಣಿಯಾಗಲಿ ಯಾರು ಕಾರಣ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಶಿವರಾಜ್ ಎಂಬ ಹೆಸರನ್ನ ಕೊಟ್ಟ ಸಂದರ್ಭದಲ್ಲಿ ಸಮನ್ಸ್ ಕೊಡ್ಲಿಕ್ಕೆ ಏನು ಬರ್ತಾ ಇದ್ದ ಅದರ ಬಳಿಕವೂ ಕೂಡ ವಿವಿಧ ಕಾರಣಗಳನ್ನ ಕೊಟ್ಟು ಮನೆಗೆ ಬರ್ತಾ ಇದ್ದ ಅಂತ ಆ ಒಂದು ಹೆಣ್ಣು ಮಗಳು ಹೇಳಿರುವಂತದ್ದು ಸದ್ಯ ಅದೇ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ ತಂದೆ ಕೂಡ ಹೇಳಿರುವ ಪ್ರಕಾರ ನಮಗೆ ತಡವಾಗಿ ಗೊತ್ತಾಗಿದ್ದರಿಂದ ಸಾಕಷ್ಟು ಸಮಸ್ಯೆಗಳು ಆಗಿದೆ ಎಂಬ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಈ ಒಂದು ಪ್ರಕರಣದ ಬಳಿಕ ಯಾವುದು ಆಸ್ಪತ್ರೆ ಹೋದ ಸಂದರ್ಭದಲ್ಲಿ ಹೆಣ್ಣು ಮಗಳು ಮತ್ತು ಅವರ ತಾಯಿ ಒಂದು ಅಜ್ಞಾತ ಸ್ಥಳದಲ್ಲಿ ಇದ್ದಾರೆ ಎಂಬ ಮಾಹಿತಿಯು ಕೂಡ ಲಭ್ಯವಾಗಿರುವಂತದ್ದು ಇನ್ನೇನು ಈ ಒಂದು ಪ್ರಕರಣದ ವಿಚಾರ ನಡೆಯುತ್ತಿದೆ ಮತ್ತೆ ತಾಯಿ ಮಗಳು ಎಲ್ಲಿದ್ದಾರೆ ಎಂಬುದರ ಬಗ್ಗೆಯೂ ಕೂಡ ಇನ್ನು ಕೆಲವು ಕ್ಷಣದಲ್ಲಿ ಗೊತ್ತಾಗಬೇಕಾಗಿರುವಂತದ್ದು ದಿವ್ಯ ಓಕೆ ಧನ್ಯವಾದಗಳು ಪ್ರಜ್ವಲ್ ತಮ್ಮ ಮಾಹಿತಿಗಾಗಿ